ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲಾಸೀನರಾಗಿರುವ ಸಂತವರೇಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೈಭವದ ಜನಸಮೂಹಕ್ಕೆ, ಯಮಕನ ಮರಡಿಯ ತಾಕತ್ತುಳ್ಳ ಹಿಂದೂ ಸಮೂಹಕ್ಕೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರ. ಈ ಕಾರ್ಯಕ್ರಮ ಫಿಕ್ಸ್ ಆಗಿ ಬಹಳ ದಿನ ಏನಾಗಲಿಲ್ಲ, 4-5 ದಿನಗಳ ಹಿಂದೆ ನಿಶ್ಚಯ ಮಾಡಿದ್ವಿ. ಹಿಂದೂ ಅನ್ನೋದನ್ನು ಅಶ್ಲೀಲ ಅಂತ ಯಾರೋ ಒಬ್ರು ಕರೆದಾಗ ಹಿಂದೂ ಸಮಾಜ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ಕೊಡದೆ ಹೋದ್ರೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಭಾವನೆ ಆಗ್ಬಿಡತ್ತೆ. ಮತ್ತೊಂದು ಸಮಾಜ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಮತ್ತೊಂದು ಸಮಾಜ ತಮ್ಮ ಸಮಾಜದ ವಿರುದ್ಧ ಸತ್ಯವನ್ನು ಹೇಳಿದಾಗಲೇ ತಲೆ ಕಡಿಯೋ ಹಂತಕ್ಕೆ ಬಂದು ನಿಲ್ಲಬೇಕಾದಾಗ, ನನ್ನ ಧರ್ಮದ ಕುರಿತಂತೆ ನನ್ನ ತಾಯಿಯ ಕುರಿತಂತೆ ಸುಳ್ಳು ಹೇಳಿದಾಗ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡದೆ ಹೋದರೆ ಹೇಡಿಗಳಾಗ್ಬಿಡ್ತೀವಿ ಅಂತ ನಾವು ನಿಶ್ಚಯ ಮಾಡಿದ್ವಿ. ಕಾರ್ಯಕ್ರಮ ಎಲ್ಲಿ ಮಾಡಬೇಕು? ಯಮಕನ ಮರಿಯಡಿಯಲ್ಲೇ ಮಾಡಬೇಕು. ಹೋಗಬೇಕು ಮಿತ್ರ. ಆಗಿದ್ದ 4-5 ದಿನ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇಲ್ಲೇ ನಿಂತಿರುವ ಪತ್ರಕರ್ತರು ಒಂದು ಟಿವಿನಲ್ಲಿ ಒಂದು ಸ್ಕ್ರಾಲ್ ಓಡಿಸಿದ್ರು. ಸ್ಕ್ರಾಲ್ ಏನು ಗೊತ್ತಾ, ಕಾರ್ಯಕ್ರಮಕ್ಕೆ ಜನ ಸೇರಲಿಲ್ಲ ಅಂತ ಕಾರ್ಯಕ್ರಮದ ಸಮಯವನ್ನು ಮುಂದೂಡಲಾಗಿದೆ ಅಂತ. ನಾನು ನೋಡಿದೆ ಟಿವಿನಲ್ಲಿ, ನೋಡಿದ್ಮೇಲೆ ನಮ್ಮ ಹುಡುಗರು ಹಾಕಿದ್ದಂತ ಲೈವ್ ನೋಡಿದೆ. ಜನ ಎಷ್ಟಿದ್ರು ಅಂತಂದ್ರೆ ಯಾರ್ಯಾರನ್ನ ಯಾರ್ಯಾರು ಕೊಂಡ್ಕೊಂಡು ಬಿಟ್ಟಿದ್ದಾರೆ ಅಂತಾನೆ ಆಶ್ಚರ್ಯ ಆಗೋಯ್ತು. ಬಹಳ ವಿಚಿತ್ರ ಅನ್ನಿಸ್ತು ನಂಗೆ. ಮಿತ್ರ ಹೆಂಗಿದೆ ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಕೆಲವರು ಪ್ರಶ್ನೆ ಕೇಳಿದ್ರು, ಮಾತಾಡಿದ್ರು, ಫೋನ್ ಮಾಡಿ ಹೇಳಿದ್ರು. ಆಸ್ ಇಫ್ ನನ್ಗೆ ಅನ್ನಿಸ್ತು ನಾನು ಪಾಕಿಸ್ತಾನದಲ್ಲಿ ಹೋಗಿ ಮಾತನಾಡ್ಲಿಕ್ಕಿದ್ದೀನ. ಎಷ್ಟು ಹೆದರಿಕೆ ಹುಟ್ಟಿಸ್ಬಿಟ್ಟಿದ್ರು ಅಂತಂದ್ರೆ, ಈ ಕ್ಷೇತ್ರಕ್ಕೆ ಯಾರು ಕಾಲ ಇಡಲ್ಲ, ಕಾಲಿಟ್ಟವ್ರು ವಾಪಸ್ ಬರಲ್ಲ, ಅಲ್ಲಿ ಹೋದ್ರೆ ಜನ ಇರಲ್ಲ, ಜನ ಹೆದರ್ತಾರೆ, ಜನ ಬೀದಿಗೆ ಬಂದು ನಿಂತ್ಕೊಳ್ಲಿಕ್ಕೆ ಹೆದರ್ತಾರೆ, ಮಾತನಾಡ್ಲಿಕ್ಕೆ ಹೆದರ್ತಾರೆ. ಆದ್ರೆ ಯಮಕನ ಮರಡಿ ಇವತ್ತು ಎಲ್ಲವನ್ನು ಕೊಡವಿಕೊಂಡು ನಿಂತಿರುವ ರೀತಿ ನೋಡಿದ್ರೆ ಹಿಂದೂ ಹೆದ್ದರೆ ಹರಿದು ಬಂದಿದೆ ಅಂತ. ಮಿತ್ರ ನಿಮ್ಗೆಲ್ರಿಗೂ ಶತ ನಮನಗಳನ್ನ ಸಮರ್ಪಿಸ್ತೀನಿ. ಯಾಕೆ ಅಂತಂದ್ರೆ, ನನ್ ಜಾತಿ ಬಗ್ಗೆ ಬೈದ್ರೆ ನಾನು ಸುಮ್ಮನಿರ್ತೀನಿ, ನೀವು ವೈಯಕ್ತಿಕವಾಗಿ ನನ್ನ ಟ್ರೋಲ್ ಮಾಡಿದ್ರೆ ಸುಮ್ಮನಿರ್ತೀನಿ, ನೀವು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತನಾಡೋದಕ್ಕೆ ಸುಮ್ಮನಿರ್ತೀನಿ. ಆದ್ರೆ ನನ್ನ ತಾಯಿಯಾಗಿರುವಂತ ಹಿಂದೂ ಧರ್ಮದ ಬಗ್ಗೆ ಯಾವನಾದ್ರೂ ಮಾತನಾಡಿದ್ರೆ ಎದುರಿ ಬಂದು ಮೊದಲು ನನ್ನನ್ನು ಎದುರಿಸಬೇಕು ಅಂತ ಚಾಲೆಂಜ್ ಮಾಡ್ತೀನಿ ಅಂತ. ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. ಮುಖಾಮುಖಿ ಚರ್ಚೆಗೆ ನಾನು ಸಿದ್ಧ, ಬರ್ತೀರಾ ಸಾವುಕಾರರೆ? ಓಪನ್ ಚಾಲೆಂಜ್, ಬರೋರು ಬರಲಿ ಅಂತ. ಯಾರಿಗೆ ತಾಕತ್ತಿದ್ಯೋ ಈ ಓಪನ್ ಚಾಲೆಂಜ್ ಅನ್ನ ಈ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸಾವುಕಾರನ್ನ ಬರ್ತೀರಾ ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರ, ಈ ದೇಶ ಹಿಂದೂ ಧರ್ಮವನ್ನ, ಹಿಂದೂ ಮಹಾಪುರುಷರನ್ನ ನುಂಗಬೇಕು ಅಂತ ಬಂದಿದ್ದ ರಾವಣ ಕಂಸನನ್ನು ನುಂಗಿತು. ಈ ದೇಶ ಘೋರಿ ಗಜನಿಯರನ್ನ ನುಂಗಿತು. ಬಾಬರ್ನಿಂದ ಔರಂಗಜೇಬನವರೆಗೆ ಎಲ್ಲರನ್ನೂ ನುಂಗಿತು. ಈ ದೇಶ ಕಾಲಕ್ರಮದಲ್ಲಿ ಆಕ್ರಮಣಕಾರಿಗಳಾಗಿ ಬಂದಂತ ನವಾಬರನ್ನ, ಈ ದೇಶ ಅನೇಕ ಟಿಪ್ಪು ಹಜರತ್ಗಳನ್ನ ನುಂಗಿ ನೀರು ಕುಡಿತು. ಇನ್ನು ಕೊತ್ವಾಲರು ಸಾವುಕಾರರು ಯಾವ ಲೆಕ್ಕ? ಹಿಂದೂ ಸಮಾಜ ನೆನ್ನೆದು ಮೊನ್ನೆದಲ್ಲ, ಹಿಂದೂ ಸಮಾಜ ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ, ಅತ್ಯಂತ ಪ್ರಾಚೀನ ಸಂಸ್ಕೃತಿ ಅಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಂಸ್ಕೃತಿ. ನಾನು ಹೇಳದಲ್ಲ, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಹಿಂದೂ ಸಂಸ್ಕೃತಿ ಒಂದು ಅನ್ನೋದನ್ನ ಒಪ್ತೇನೆ ಅಂತ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ದುರದೃಷ್ಟ, ಅಂಬೇಡ್ಕರ್ನ ಓದ್ಕೊಂಡೇ ಇಲ್ವಲ್ಲ ಇವರು. ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಹೆಸರನ್ನ ಹಾಕೊಂಡು ತಿರುಗಾಡುವಂತವ್ರಿಗೆ ನಾನು ಪ್ರಶ್ನೆ ಕೇಳಬೇಕು. ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ನನ್ನ ಅಕ್ಕ ಸುಮಧುರವಾಗಿ ಭಜನೆಗಳನ್ನ ಹೇಳ್ತಿರುವಾಗ ನನಗೆ ಈ ಸಂಸ್ಕೃತಿಯ ಮೌಲ್ಯಗಳು ಎಷ್ಟು ಅಗತ್ಯ ಅಂತ ಗೊತ್ತಾಯ್ತು. ಅನೇಕರು ಹೇಳ್ತಾರೆ ನಾನು ಧರ್ಮ ವಿರೋಧಿ ಅಂತ. ಆದ್ರೆ ಯಾರು ನನ್ನ ಹತ್ತಿರಕ್ಕೆ, ನನ್ನ ಸಂಪರ್ಕಕ್ಕೆ ಬಂದಿದ್ದಾರೋ ಅವ್ರಿಗೆ ಗೊತ್ತಿದೆ ನಾನು ಧರ್ಮವನ್ನ ಎಷ್ಟು ಶ್ರದ್ಧೆಯಿಂದ ಪಾಲಿಸ್ತೀನಿ ಅಂತ. ಅಂಬೇಡ್ಕರ್ನ ಹೇಳೋ ಅಂತ ಮಾತು ದತ್ತೋಪಂತ ಠೇಂಗಡಿಯವರು ತಮ್ಮ ಕೃತಿ ಸಾಮಾಜಿಕ ಕ್ರಾಂತಿ ಸೂರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ನಾನು ನಿಮ್ ತರ ಯಾವುದೋ ಡಿಕ್ಷನರಿ ಅಂತ ಹೇಳಲ್ಲ ಸರ್, ನನ್ನ ಪುಸ್ತಕ ಉಲ್ಲೇಖ ಮಾಡ್ತೀನಿ.
ಯಾವ ಡಿಕ್ಷನರಿ ಅಂತ ಹೇಳಿದ ಪುಣ್ಯಾತ್ಮರಿಗೆ ಡಿಕ್ಷನರಿ ಯಾವುದು ಅಂತಾನೆ ಮರ್ತೋಗಿತ್ತು. ಇದು ಯಾವ ಡಿಕ್ಷನರಿಯಲ್ಲಿ ಇದೆ ಅಂತ ನಾನು ಹುಡುಕಿ ತೆಗಿಬೇಕಾಯ್ತು. ಯಾಕೆ ಅಂತಂದ್ರೆ ನಾನು ಅಧ್ಯಯನ ಮಾಡಿದೆ ಯಾವ ಡಿಕ್ಷನರಿಯಲ್ಲಿ ಹಿಂಗ್ ಬರ್ದಿದೆ ನೋಡೋಣ. ಮಿತ್ರ, ಯಾವ ದುರದೃಷ್ಟಕರ ಸಂಗತಿ ಅಂತಂದ್ರೆ ನಾವೆಲ್ಲರೂ ಸಹಿಸ್ಕೊಳ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟು ದಿನ ಅಂದ್ರೆ ಸಹಿಸ್ಕೊಳ್ಳೋದು? ಒಂದ್ ಕೆಂಪಿರುವೆ ನೀವು ಕಾಲಿಟ್ರೆ ಕಚ್ಚತ್ತೆ, ಹಾವು ನೀವು ಸ್ವಲ್ಪ ತಲಹರಟೆ ಮಾಡಿದ್ರೆ ಭುಸು ಬಿಡುತ್ತೆ. ಹಿಂದೂ ಸಮಾಜ ಎಷ್ಟು ದಿನ ಸಹಿಸ್ಬೇಕು? 10 ವರ್ಷ, 100 ವರ್ಷ, 1000 ವರ್ಷ? ತಿರುಗಿ ಬಿದ್ರೆ ಹೆಂಗಿರುತ್ತೆ ಅಂತಂದ್ರೆ ಯಮಕನ ಮರಳಿಗೆ ಬಂದು ನೋಡಬೇಕು ಅನ್ನೋದಕ್ಕೆ ನೀವೇ ಸಾಕ್ಷಿ ಅಂತ ಆ ತರದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಹಿಂದೂ ಸಮಾಜ ತಿರುಗಿ ಬಿದ್ರೆ ಹೀಗೆ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಸಮರ್ಥವಾದ ಉದಾಹರಣೆ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಹಿಂದೂ ಇವತ್ತು ಜಾಗೃತವಾಗಿದ್ದಾನೆ, ಮೊದಲಿನ ತರ ಅಲ್ಲ. ಕೆಲವು ವರ್ಷಗಳ ಹಿಂದೆ ಈ ಹಿಂದೂ ಏನಾದರೂ ಹೇಳಿದ್ರೆ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ, ಇವತ್ತು ಹಂಗಿಲ್ಲ. ಇವತ್ತು ಹಿಜಾಬಿನ ಇಶ್ಯೂ ಬಂದಾಗ ಯಾವುದೇ ಪಕ್ಷ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಬೇಕಾಗಿಲ್ಲ. ಮನೆ ಮನೆಯ ಹಿಂದೂ ಎದ್ದು ನಿಲ್ತಾನೆ, ಮನೆ ಮನೆಯ ಹಿಂದೂ ಹೆಣ್ಮಗಳು ಎದ್ದು ನಿಲ್ತಾಳೆ, ಇದಕ್ಕೊಂದು ಪ್ರತೀಕಾರ ಬೇಕು ಅಂತ ಮಾತನಾಡ್ತಾಳೆ. ಇದಿವತ್ತು ಹಿಂದೂ ಸಮಾಜ. ಇವತ್ತು ಹಿಂದೂ ಸಮಾಜ ಹಲಾಲ್ನ ವಿಚಾರ ಬಂದಾಗ ಬೀದಿಗೆ ಬಂದು ನಿಲ್ಲುತ್ತೆ. ಹಿಂದೂ ಸಮಾಜ ಮಲ್ಕೊಂಡಿಲ್ಲ. ನನ್ನ ಸಮಾಜದ ಬಗ್ಗೆ ಒಂದು ಮಾತು ಹೇಳ್ತಾರೆ, ಮಲಗಿದ್ರೆ ಇವನು ಕುಂಭಕರ್ಣ ಅಂತ. ಆದ್ರೆ ಎರಡನೇ ಸಾಲ ಗೊತ್ತಿಲ್ಲ, ಎದ್ರೆ ಆಂಜನೇಯ ಅನ್ನುವಂತ ಮಾತಿದೆಯಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ. ಇವತ್ತು ಹಿಂದೂ ಸಮಾಜ ಎದ್ದಿದೆ ಮಿತ್ರರು. ಹಿಂದೂ ಅಂತಂದ್ರೆ ಏನು? ಹಿಂದೂ ಅಂತಂದ್ರೆ ಅಶ್ಲೀಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದೂ ಅಂದ್ರೆ ಬದುಕಿನ ಶೈಲಿ ಕಣಪ್ಪ ಅಂತ. ಬದುಕೋದು ಹೇಗೆ ಅಂತ ಕಲಿಸಿಕೊಡುವಂಥದ್ದು ಹಿಂದೂ ಅಂತ. ನಾನು ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಎಲ್ಲ ಉತ್ಸಾಹದ ನಡುವೆ ಕೆಲವೊಂದು ಪ್ರಮುಖವಾದ ಸಂಗತಿ ಹೇಳ್ತೀನಿ. ಮಿತ್ರ, ಹಿಂದೂ ಮತ್ತು ಇತರೆ ಮತ ಪಂಥಗಳಿಗೂ ಇರುವ ಡಿಫರೆನ್ಸ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಧರ್ಮ ಬೇರೆ, ರಿಲಿಜನ್ ಬೇರೆ. ಧರ್ಮ ಅಂದ್ರೆ ಅರ್ಥ ಏನ್ ಗೊತ್ತೇನು? ಯಾವುದನ್ನ ಧರಿಸಿಕೊಂಡು ತಿರುಗಾಡ್ತೀವೋ, ಯಾವ್ದಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ವೋ ಅದು ಧರ್ಮ. ಯಾವುದನ್ನ ಬದಲಾಯಿಸಿಯೂ ಬದುಕಬಹುದು ಅದು ರಿಲಿಜನ್. ನಾನು ಮತಾಂತರಗೊಂಡೆ ಬೇರೆದಕ್ಕೆ ಹೋದೆ ಅಂತ ಹೇಳಬೇಕಾಗಿರೋದು ರಿಲಿಜನ್ ನಲ್ಲಿ, ಧರ್ಮದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಕ್ರಿಶ್ಚಿಯನ್ರು ಅನೇಕರು ಮತಾಂತರ ಮಾಡೋದನ್ನು ನೋಡಿದ್ದೀನಿ. ಮತಾಂತರ ಮಾಡಿ ಎಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ, ಮೊದಮೊದಲು ನಮ್ಮ ಜನರನ್ನ ಮತಾಂತರ ಮಾಡ್ತಿದ್ರು, ಅವರೊಂದಷ್ಟು ಕೇರಿಗಳಿಗೆ ಹೋಗ್ತಿದ್ರು, ಕೆಲವು ಜನರನ್ನ ಚರ್ಚಿಗೆ ಬನ್ನಿ ಅಂತ ಕರಿತಿದ್ರು. ಹೀಗೆ ಹೋದ ಜನ ಆ ಚರ್ಚಿಗೆ ಹೋಗಿ ಹೇಳ್ತಿದ್ರು, ಇದ್ಯಾಕೋ ನಮ್ಮ ದೇವಸ್ಥಾನ ಇದ್ದಂಗೆ ಇಲ್ಲ ರೀ. ಚರ್ಚಿನ ಹೊರಗಡೆ ಒಂದು ಗರಡಗಂಬ ಹಾಕಿದ್ರು. ಅವರಂದು ಆದರೂ ಸಮಾಧಾನ ಇಲ್ಲ ರೀ. ಅವ್ರು ಚರ್ಚಿಗೆ ಒಂದು ಜಾತ್ರೆ ಶುರು ಮಾಡಿದ್ರು. ಅನೇಕ ಕಡೆಗಳಲ್ಲಿ ಚರ್ಚಿಗೆ ಜಾತ್ರೆ ಇದೆ, ಅನೇಕ ಕಡೆಗಳಲ್ಲಿ ಚರ್ಚಿಗೆ ಉರುಳು ಸೇವೆ ಇದೆ. ನಮ್ಮ ಜನರನ್ನ ಮತಾಂತರ ಮಾಡಬೇಕು ಅಂತ ಬಂದ್ರು, ತಮ್ಮ ಚರ್ಚನ್ನೇ ಮತಾಂತರ ಮಾಡುವಂತ ಪರಿಸ್ಥಿತಿ ಬಂತಲ್ಲ, ಇದು ಹಿಂದೂ ಧರ್ಮ. ಮಿತ್ರ, ಹಿಂದೂ ಧರ್ಮ ಯಾವುದನ್ನು ಯಾರನ್ನು ನಂಬಿ ಅಂತ ಹೇಳಲ್ಲ. ನೀವು ದೇವರನ್ನ ನಂಬ್ತೀರಾ? ನೀವು ಹಿಂದೂ. ದೇವರನ್ನ ನಂಬಲ್ವಾ? ಆಗ್ಲೂ ನೀವು ಹಿಂದೂನೇ. ಈ ದೇಶದಲ್ಲಿ ಅನೇಕ ಸಂತರಿದ್ದಾರೆ, ನಾವು ದೇವರನ್ನ ನಂಬಲ್ಲ ಅಂತ ಹೇಳ್ತಾರೆ. ನನಗೆ ಪುರುಷ ಪ್ರಯತ್ನದ ಮೇಲೆ ವಿಶ್ವಾಸ, ಆತನೂ ಹಿಂದುವೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿದಂತ ಶ್ರೇಷ್ಠ ಚಾರ್ವಾಕರು ಕೂಡ ಹಿಂದುವೆ. ನೀನು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿದ್ರು, ಹಿಂದೂ ಧರ್ಮ ನಂಬಲೇಬೇಕು ಅಂತ ಹೇಳಲ್ಲ. ರಿಲಿಜನ್ ಏನ್ ಹೇಳುತ್ತೆ ಗೊತ್ತಾ? ನಂಬಲೇಬೇಕು, ನಂಬಲಿಲ್ಲ ಅಂದ್ರೆ ತಲೆ ಕಡಿತೀನಿ ಅಂತ. ಯಾರೊಬ್ಬ ತಮಾಷೆ ಮಾಡ್ತಿದ್ದ, ಯಾವುದೋ ಅನ್ವೇಷಣೆ ಮಾಡಿದವರಿಗೆ ಸ್ಥಾಪಕರಿರ್ತಾರೆ, ಹಾಗೆ ಹಿಂದೂ ಧರ್ಮ ಪ್ಯೂರ್ ಸೈನ್ಸ್, ಅದಕ್ಕೆ ಯಾರು ಸ್ಥಾಪಕರಿಲ್ಲ, ಅದು ಒಳಗೆ ನಡೆಯುವ ಅನ್ವೇಷಣೆಗಳಿಗೆ ಸ್ಥಾಪಕರಿರಬಹುದು ಅಂತ. ನನ್ನದು ಪ್ಯೂರ್ ಸೈನ್ಸ್. ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಅಂತಿಲ್ಲ. ಚಿನ್ಮಯಾನಂದರಿಗೆ ಕೇಳಲಾಯ್ತು, ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಅಂದ್ರೆ ಯಾವುದು ಪವಿತ್ರ ಗ್ರಂಥ? ಹೇಳಿದ್ರು, ಒಂದು ಗ್ರಂಥ ಅಲ್ಲ ಕಣಮ್ಮ, ಇಡೀ ಲೈಬ್ರರಿಯೇ ನಮ್ದು. ಒಳಗೆ ಹೋಗು, ನೀನು ಏನು ಬೇಕೋ ಅದನ್ನು ಆರಿಸಿಕೊಂಡು ಬರಬಹುದಾಗಿರುವಂತ ಶ್ರೀಮಂತಿಕೆ ಇರುವಂತ ಧರ್ಮ ಅಂತ ಯಾವುದಾದ್ರು ಇದ್ರೆ ಅದು ಹಿಂದೂ ಧರ್ಮ ಅಂತ ಅದು ಈ ದೇಶದ ಎಲ್ಲ ದಾರ್ಶನಿಕರು ಒಪ್ಪುವಂತ. ಹಿಂದೂ ಧರ್ಮದ್ದೇ ಅಂಗವಾಗಿ ಬಂದವರು ಬುದ್ಧ, ಹಿಂದೂ ಧರ್ಮದ ಅಂಗವಾಗಿಯೇ ಬಂದವರು ಬಸವ, ಹಿಂದೂ ಧರ್ಮದ ಅಂಗವಾಗಿಯೇ ಬಂದವರು ಅಂಬೇಡ್ಕರ್. ಅವರು ಯಾವತ್ತೂ ಹಿಂದೂ ಧರ್ಮದ ಕುರಿತಂತೆ, ಹಿಂದೂ ಅನ್ನೋ ಪದದ ಕುರಿತಂತೆ, ಹಿಂದೂ ಧರ್ಮದ ಕುರಿತಂತೆ ಅಪವಾಕ್ಯ ಮಾಡಲಿಲ್ಲ. ಅವರು ಚಿತ್ರ ಇಟ್ಕೊಂಡು ಊರ್ ತುಂಬ ಮೆರವಣಿಗೆ ಮಾಡ್ತಿರಲ್ಲ, ಎಷ್ಟು ಅಪವಾಕ್ಯ ಮಾಡ್ಕೊಂಡು ತಿರುಗಾಡ್ತಿದ್ದೀರಾ ಅಂತ ಸುಮ್ಮನೆ ನಿಂಗೆ ಗೊತ್ತಾಗ್ಲಿ ಅಂತ ಕೇಳ್ತಿರೋದಷ್ಟೇ. ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಅಂತ ಹೇಳುವಂತ ತಾಕತ್ತಿರೋದು ಹಿಂದೂ ಧರ್ಮಕ್ಕೆ ಮಾತ್ರ.
ಅನ್ಯ ಮತಗಳಲ್ಲಿ ರಿಲಿಜನ್ಗಳಲ್ಲಿ ಪ್ರಶ್ನೆ ಕೇಳುವಂತಿಲ್ಲ, ಕೇಳಿದ್ರೆ ತಲೆ ಕಡಿತಾರೆ. ಹಿಂದೂ ಧರ್ಮದ ಕೆಪಾಸಿಟಿ ಅದು. ಹಿಂದೂ ಧರ್ಮದ ಮೂಲ ಬೇಸ್ ಅಡಗಿರೋದೇ ಪ್ರಶ್ನೆ ಕೇಳುವ ವಿಚಾರದಲ್ಲಿ. ಬೇರೆ ಮತಪಂಥಗಳಲ್ಲಿ ಪ್ರಶ್ನೆ ಕೇಳಿ. ಮಿತ್ರ, ಇವತ್ತು ನಾನು ಒಂದೇ ಒಂದು ಮಾತನ್ನು ನಿಮ್ಗೆ ಹೇಳಬೇಕು. ಇವತ್ತು ಹಿಂದೂ ಅಂತಂದ್ರೆ ಅಶ್ಲೀಲ ಅಂತ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರುವಂತ ಒಬ್ಬ ಶಾಸಕರು ಹೇಳ್ತಾರೆ. ಅವರನ್ನ ಅವರ ಪಾರ್ಟಿ ಹೇಳುತ್ತೆ, ಅದವ್ರ ವೈಯಕ್ತಿಕ ಅಭಿಪ್ರಾಯ. ಆದರೆ ಇನ್ನೊಬ್ಬ ಹೆಣ್ಣು ಮಗಳು ಟಿವಿ ಡಿಬೇಟ್ ನಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ, ಆ ಪ್ರಶ್ನೆ ಅವಳು ಕೇಳಿದ್ದು ಸರಿಯಾಗಿದೆ ಅಂತ ಮೌಲ್ವಿಗಳೆಲ್ಲ ಒಪ್ಪುತ್ತಾರೆ. ಆದರೆ ದುರದೃಷ್ಟ ಅಂತಂದ್ರೆ ಅವರ ಪಾರ್ಟಿಯೇ ಆಕೆಯನ್ನು ಹೊರಗೆ ಹಾಕುತ್ತೆ, ನೀನ್ ಹಿಂಗ್ ಮಾತಾಡಿದನ್ನ ಒಪ್ಕೊಳ್ಳಲ್ಲಮ್ಮ ಅಂತ. ಕಾಂಗ್ರೆಸ್ ಪಕ್ಷ ಬಂದು ನಿಂತ್ಕೊಂಡು, ಹೌದು ಈತ ಮಾತಾಡಿದ್ದು ನಾವು ಒಪ್ಕೊಳ್ಳಲ್ಲ, ಹಿಂದೂ ಧರ್ಮವನ್ನು ನಾವು ಗೌರವಿಸ್ತೀವಿ, ಹೀಗ್ ಮಾತಾಡಿ ತಪ್ಪು ಅಂತ ಉಚ್ಚಾಟನೆ ಮಾಡುವ ತಾಕತ್ತನ್ನು ತೋರಿಸುತ್ತೆ. ಇವತ್ತು ತಾಕತ್ತಿದೆಯೇನೋ ಅವರಿಗೆ ಈ ಮಾತನ್ನು ಸ್ವೀಕಾರ ಮಾಡ್ಲಿಕ್ಕೆ, ಚಾಲೆಂಜ್ ಅನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧ ಇದೆಯಾ? ಅವ್ರು ಕೇರ್ ಮಾಡಲಿಲ್ಲ ಯಾಕೆ ಅಂತಂದ್ರೆ ಹಿಂದೂಗಳು ತಲೆ ಕೆಡಿಸ್ಕೊಳ್ಳಲ್ಲ, ಹಿಂದೂಗಳು ಸೈಲೆಂಟ್ ಆಗಿರೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ. ಮಿತ್ರೆ, ಹಿಂದೂಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಯಾವಾಗ್ಲೂ ಹೇಳಲಿಕ್ಕೆ ಇಚ್ಛೆ ಪಡೋದು ಒಂದೇ ಮಾತು, ಈ ದೇಶದ ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ನಮಗೆ ಹೊರಗಿನವರು ಶತ್ರುಗಳಲ್ಲ. ಹೇಗೆ ಈ ದೇಶಕ್ಕೆ ಹಿಂದಿನಿಂದಲೂ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯರು ಶತ್ರುಗಳಾಗಿದ್ರು, ಒಳಗಿಂದಲೇ ಈ ದೇಶವನ್ನ ಟೊಳ್ಳು ಮಾಡಿದ್ರು, ಹೇಗೆ ಈ ದೇಶಕ್ಕೆ ಮೀರ್ ಜಾಫರ್ ನವಾಬರನ್ನ ಸೋಲಿಸ್ಲಿಕ್ಕೆ ಬ್ರಿಟಿಷರ ಕೈ ಜೋಡಿಸಿದ್ನೋ, ಹಾಗೆ ನಮ್ಮೊಳಗೂ ಮೀರ್ ಜಾಫರ್ಗಳು ಬೇಕಾದಷ್ಟಿದ್ದಾರೆ. ಈ ಮೀರ್ ಜಾಫರ್ಗಳೇ ಒಳಗಿಂದ ಹಿಂದೂ ಧರ್ಮವನ್ನ ಟೊಳ್ಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಧೈರ್ಯವಾಗಿರಿ, ಈ ಧರ್ಮದ ತಾಕತ್ ಎಂಥದ್ದು ಅಂತಂದ್ರೆ 80,000 ವರ್ಷಗಳಿಂದ ಒಂದು ಚೂರು ಅಲಗಾಡದ ಧರ್ಮ. ಯಮಕನ ಮರಡಿಯಲ್ಲಿ ಯಾರೋ ಒಬ್ಬ ಏನೋ ಹೇಳಿದ ಅನ್ನೋ ಕಾರಣಕ್ಕೆ ಒಂದು ಚೂರು ಅಲಗಾಡುವ ಸಾಧ್ಯತೆ ಇಲ್ಲ. ಧೈರ್ಯವಾಗಿ ನಿಲ್ಲಬೇಕಾದಂತ ಅಗತ್ಯ ಇವತ್ತು ನಮ್ಮದಾಗಬೇಕಾಗಿದೆ ಅಂತ ನಿಮ್ ಜೊತೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಂದರ್ಭವನ್ನು ಗಮನಿಸಬೇಕು, ಹಿಂದೂ ಧರ್ಮದ ತಾಕತ್ತಿ ಏನು ಅಂತ ನಿಮ್ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನನ್ಗೆ ಅನೇಕರು ತಮಾಷೆ ಮಾಡ್ತಾ ಹೇಳ್ತಿರ್ತಾರೆ, ಚಕ್ರವರ್ತಿಯವರೇ, ಹಿಂದೂ ಧರ್ಮದಲ್ಲಿ ನೀವು ದೇವರುಗಳನ್ನ ಪೂಜೆ ಮಾಡ್ತೀರಾ, ಆ ದೇವರೆಲ್ಲ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿರ್ತಾರೆ, ಅವರು ಸದಾ ಕಾಲ ಹಿಂಸೆಯನ್ನ ಪ್ರಚೋದನೆ ಮಾಡ್ತಿರ್ತಾರೆ ಅಂತ. ಯಾಕೆ ಗೊತ್ತೇನು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಕೈ ಮುಗಿದು ಕೇಳ್ಕೊಳ್ತೀವಿ, ಅಪ್ಪ ಭಗವಂತ ನನ್ನ ರಕ್ಷಣೆ ನೀನೇ ಮಾಡಬೇಕು ಕಣಪ್ಪ ಅಂತ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ನಮ್ಮ ರಕ್ಷಣೆಯನ್ನು ದೇವರು ಮಾಡಬೇಕು. ಸೆಮೆಟಿಕ್ ರಿಲಿಜನ್ಗಳ ಕತೆ ಏನು ಗೊತ್ತಾ, ಅಲ್ಲಿ ದೇವರ ರಕ್ಷಣೆ ಇವರೇ ಮಾಡಬೇಕು. ಹಿಂಗಾಗಿ ದೇವರ ರಕ್ಷಣೆಗೆ ಇವ್ರು ಕತ್ತಿ ಹಿಡ್ಕೊಳ್ತಾರೆ. ನಮ್ದ್ರಲ್ಲಿ ನಮ್ಮ ರಕ್ಷಣೆಗೆ ದೇವರ ಕೈಯಲ್ಲಿ ಕತ್ತಿ ಕೊಟ್ಟು ನಾವು ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀವಲ್ಲ, ಇದು ನನ್ನ ಧರ್ಮ ಅದು ಅವರ ರಿಲಿಜನ್. ಈ ಎರಡರ ಡಿಫ್ರೆನ್ಸ್ ಒಮ್ಮೆ ಅರ್ಥ ಆದ್ರೆ ಇವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಬೋದು. ಏನ್ ಹೇಳಿದ್ರು ಇವರು, ಹಿಂದೂ ಅನ್ನುವಂತ ಪದ ಪರ್ಷಿಯಾದಿಂದ ಬಂದಿದ್ದು. ಪರ್ಷಿಯಾಕ್ ಹೋಗಿದ್ದೆಲ್ಲಿದ್ರಿ? ಹಿಂದೂ ರಾಷ್ಟ್ರ ಅಂತ ನಾವು ಕರಿತೀವಲ್ಲ, ಇದು ಎಲ್ಲಿಂದ ಬಂದಿದ್ದು ಗೊತ್ತಾ? ಸಪ್ತ ಸಿಂಧು ರಾಷ್ಟ್ರ ಅಂತ ವೇದಗಳ ಉಲ್ಲೇಖದಿಂದ ಬಂದಿರೋದು. ಸಪ್ತ ಸಿಂಧು ಅಂತಂದ್ರೆ 7 ಸಾಗರ ಅಥವಾ 7 ನದಿಗಳು ಸೇರಿ ಆಗಿರುವಂತ ರಾಷ್ಟ್ರ ಇದು ಅಂತ ಹೇಳುವಂಥದ್ದು ಸಪ್ತ ಸಿಂಧು ರಾಷ್ಟ್ರ. 7 ನದಿಗಳು, ಯಾವುದು 7 ನದಿಗಳು? ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ. 7 ನದಿಗಳನ್ನ ಪ್ರತಿನಿತ್ಯ ಪೂಜೆ ಮಾಡಿ ಆವಾಹನೆ ಮಾಡಿಕೊಂಡೇ ಸ್ನಾನ ಮಾಡ್ತೀವಿ. 7 ನದಿಗಳನ್ನ ಕಳಶಕ್ಕೆ ಆವಾಹನೆ ಮಾಡ್ತೀವಿ. ಈ 7 ನದಿಗಳ ವ್ಯಾಪ್ತಿಯನ್ನಿಟ್ಕೊಂಡು ಈ ದೇಶವನ್ನ ಸಪ್ತ ಸಿಂಧು ರಾಷ್ಟ್ರ ಅಂತ ಕರೆದು. ಪ್ರಾಕೃತ ಭಾಷೆಯಲ್ಲಿ ಸಕಾರ ಹಕಾರ ಆಗೋದ್ರಿಂದ ಸಪ್ತ ಹಿಂದು ಅಂತ ಅವ್ರು ಬಳಸ್ತಾ ಇದ್ರು. ಈ ದೇಶದಿಂದ ಇರಾನಿಗೆ ಹೋದಂತ ಜರತೂಷ್ಟ್ರರು ಅಲ್ಲಿ ತಮ್ಮ ವಿಚಾರವನ್ನ ಹೇಳ್ತಾ ಅಲ್ಲಿ ಒಂದು ಮತವನ್ನ ಸ್ಥಾಪಿಸುವಾಗ ತಮ್ಮ ಪುಸ್ತಕದಲ್ಲಿ, ಇರಾನಿನ ಭಾಷೆಯ ಪುಸ್ತಕದಲ್ಲಿ ಸಪ್ತ ಹಿಂದು ಅಂತ ಬಳಸಿದ್ರು. ಹಿಂದು ಅನ್ನೋದು ಅಲ್ಲಿಂದ ಬಂದಿದ್ದಲ್ಲ, ಇಲ್ಲಿಂದ ಸಪ್ತ ಸಿಂಧು ಅಲ್ಲಿಂದ ಹೋಗಿತ್ತು. ಅಲ್ಲಿವರೆಗೂ ಹಿಂದೂ ಅಂದ್ರೆ ಅತ್ಯಂತ ಗೌರವದ ಭಾಷೆಯಾಗಿತ್ತು. ಆದರೆ ಕಾಲಕ್ರಮದಲ್ಲಿ ಏನಾಯ್ತು ಗೊತ್ತಾ, ಇರಾನಿನ ಮೇಲೆ ಮುಸಲ್ಮಾನರು ಆಕ್ರಮಣ ಮಾಡಿದ್ರು, ಇಡೀ ಇರಾನ್ ಅನ್ನ ಆಪೋಷಣ ತೆಗೆದುಕೊಂಡು ಪೂರ್ತಿ ಮುಸಲ್ಮಾನರು ಇದ್ದವ್ರನ್ನೆಲ್ಲ ಅದನ್ನು ಕನ್ವರ್ಟ್ ಮಾಡಿ ಇಡೀ ಇರಾನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅವ್ರ ಒಂದು ಟೆನ್ಷನ್ ಏನಾಯ್ತು ಅಂತಂದ್ರೆ ಇಡೀ ಇರಾನ್ ಅನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟಿವಿ, ಬೇಕಾದ ರಾಷ್ಟ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದೀವಿ, ಆದ್ರೆ ಹಿಂದೂಗಳ ರಾಷ್ಟ್ರವನ್ನು ಮಾತ್ರ ತೆಕ್ಕೆಗೆ ತೆಗೆದುಕೊಳ್ಳಿಲ್ಲ ಆಗ್ಲಿಲ್ವಲ್ಲ ಅನ್ನುವಂತ ಅವ್ರ ಆಕ್ರೋಶ ಹೆಂಗಿತ್ತು ಅಂತಂದ್ರೆ, ಆಗ ಹಿಂದೂ ಅಂತಂದ್ರೆ ಡಾಕು, ಹಿಂದೂ ಅಂತಂದ್ರೆ ಗುಲಾಮ ಅಂತ ಹಿಂದೂ ಅನ್ನೋದಕ್ಕೆ ಅವ್ರ ಹೆಸರಿಟ್ಟಿದ್ದು. ಸತ್ಯ ಹೇಳೇನು, ನಿಮ್ ಸಾಹುಕಾರ ಪಡೆಯವರು ನನ್ನ ಟ್ರಾಲ್ ಮಾಡಿದಾಗ ಟೀಕೆ ಮಾಡಿದಾಗೆಲ್ಲ ಕಾಲರ್ ಟೈಟ್ ಮಾಡ್ಕೊಳ್ತೀನಿ, ಶಬಾಷ್ ಶಬಾಷ್. ಶತ್ರುಗಳು ಟೀಕೆ ಮಾಡಿದ್ರೆ ಸ್ಟಾರ್ ರೀ ಅದು.
ಅವ್ರು ಎಲ್ರಿಗೂ ಟೀಕೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಕೆಲವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಟೀಕೆ ಮಾಡ್ತಾರೆ ಅಂದ್ರೆ ಡೇಂಜರ್ ಈ ಮನುಷ್ಯ ಅಂತ ಗುರುತಿಸ್ತಾರೆ ಅಂತ. ಅವ್ರು ಪ್ರತಿ ಬಾರಿ ಟೀಕೆ ಮಾಡಿದಾಗ ನಿಮಗೆ ಡೇಂಜರ್ ಆಗಿ ನಾನು ಇರ್ತೀನಿ, ಎಲ್ಲಿವರೆಗೂ ನೀವು ಹಿಂದೂ ಧರ್ಮಕ್ಕೆ ತೊಂದರೆ ಕೊಡಬೇಕು ಅಂತ ಇರ್ತೀರೋ ಅಲ್ಲಿವರೆಗೂ ನಿಮ್ಮ ಮತ್ತು ಹಿಂದೂ ಧರ್ಮದ ನಡುವೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ನಿಂತಿರ್ತೀನಿ, ಅದೆಷ್ಟು ತಾಕತ್ ಇದೆಯೋ ನಿಮ್ ತಾಕತ್ ತೋರಿಸಿ ಅಂತ ನಾನ್ ನಿಂತ್ಕೊಳ್ತೀನಿ. ಹಂಗೆ ಪರಿಷ್ಯಾದವರು ಹಿಂದೂ ಅಂತಂದ್ರೆ ಡಾಕು ಅಂತ ಕರೆದಾಗ, ಹಿಂದೂ ಅಂತಂದ್ರೆ ಗುಲಾಮರು ಅಂತ ಕರೆದಾಗ, ಅದು ಪರಿಷ್ಯನರೆಲ್ಲ ಕರೆದಿದ್ದು 1964 ಮುಸಲ್ಮಾನರು ಕರೆದಿದ್ದು ಯಾಕೆಂದ್ರೆ ಈ ದೇಶವನ್ನ ಕೊನೆಗೂ ಗೆಲ್ಲಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಟೆನ್ಷನ್ ಬೆಂಕಿಗೆ ಹಿಂದೂಗಳನ್ನ ಹಂಗ್ ಕರೆದಿದ್ದು. ಹೆಮ್ಮೆ ಪಡಬೇಕು, ಬೇಜಾರು ಪಡಬೇಕು? ಅದಕ್ಕೆ ದುರಂತಕಾರಿ ಸಂಗತಿ ಅಂತಂದ್ರೆ ಯಾವ ಡಿಕ್ಷನರಿ ಅಂತ ಮರೆತೋಗಿದೆ ಪುಣ್ಯಾತ್ಮನಿಗೆ? ಯಾವ ಡಿಕ್ಷನರಿಲಿ ಓದಿತ್ತು ಅಂತ ಗೊತ್ತಿಲ್ಲ. ಯಾರೋ ಬರೆದಿರುವಂತ ಯಾವುದೋ ವಾಟ್ಸಪ್ ಅಲ್ಲಿ ಬಂದಿರುವಂತ ಲೇಖನವನ್ನು ಓದ್ಕೊಂಡು ಇದ್ರಲ್ಲಿ ನಾನು ಓದಿದೆ, ವಿಕಿಪೀಡಿಯಾದಲ್ಲಿ ಓದಿದೆ ಅಂತ ಹೇಳ್ಕೊಂಡು ಹೇಳುವಂತವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರರೇ, ಹಿಂದೂ ಅನ್ನೋ ಪದ ಸಂಸ್ಕೃತದ ಸಾಹಿತ್ಯದಿಂದ ದೂರವಾಗಿರುವಂತದ್ದಲ್ಲ. ಹಿಂದೂ ಅನ್ನೋ ಪದಕ್ಕೆ ಅರ್ಥ ಏನ್ ಕೊಡ್ತಾರೆ ಗೊತ್ತೇನು? ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ ಪಿತೃಭೂ ಪುಣ್ಯಭೂಶ್ಚೈವ ಸಮಯ ಹಿಂದೂ ರೀತಿ ಸ್ಮೃತ. ಯಾರು ಈ ಸಮುದ್ರದಿಂದ ಹಿಮಾಲಯದವರೆಗಿನ ಈ ಅಖಂಡ ಭೂರ್ಭಾಗವನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ನನ್ನ ಪೂರ್ವಜರು ಕರೆದ್ರು. ಏನ್ ಚೆನ್ನಾಗಿ ಕರೆದ್ರು! ಮಧ್ವ ವಿಜಯ ಬರೀತು ಓಂಕಾರ ಮೂಲ ಮಂತ್ರಾಢ್ಯಾಹ. ಯಾರು ಓಂಕಾರವನ್ನೇ ಮೂಲ ಮಂತ್ರವನ್ನಾಗಿಟ್ಕೊಳ್ತಾರೋ, ಪುನರ್ಜನ್ಮ ದೃಢಾಶಯ, ಪುನರ್ಜನ್ಮದ ಮೇಲೆ ನಂಬಿಕೆ ಇಟ್ಟಿರ್ತಾರೋ. ಸಂಸ್ಕೃತದ ಶ್ಲೋಕ ನಾನು ಹೇಳ್ತಿರೋದು, ಸಂಸ್ಕೃತದಲ್ಲಿ ಹಿಂದೂ ಪದ ಇಲ್ಲ ಅಂದವರಿಗೆ ಉತ್ತರ ಇದು. ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರು ಹಿಂದೂ ಹಿಂಸನ ದೂಷಕ. ಯಾರು ಗೋಭಕ್ತನಾಗಿರ್ತಾನೋ, ಭಾರತವನ್ನು ಗುರು ಅಂತ ಭಾವಿಸ್ತಾನೋ, ಹಿಂಸೆಯನ್ನು ದೂರೀಕರಿಸ್ತಾನೋ ಅವನು ಹಿಂದೂ ಅಂತ ಏನ್ ಸುಂದರವಾದ ಮಾತುಗಳನ್ನು ಹೇಳಿದ್ರು. ನೀವು ಯಾವುದೇ ಮತದವರಾಗಿರಿ, ಯಾವುದೇ ಜಾತಿಯವರಾಗಿರಿ, ಓಂಕಾರವನ್ನು ಶುದ್ಧೆಯಿಂದ ಹೇಳಿದ್ದೀರಾ ಅಂತಂದ್ರೆ ನೀವು ಹಿಂದೂ ಅಂತ ನನ್ನ ಪೂರ್ವಜರು ಹೇಳಿದ್ರು. ನೀವು ಲಿಂಗಾಯತರಾದ್ರೆ ಓಂ ನಮ ಶಿವಾಯ ಅಂತೀರಿ, ಬ್ರಾಹ್ಮಣರಾಗಿದ್ರೆ ಓಂ ನಮೋ ನಾರಾಯಣಾಯ ಅಂತೀರಿ, ಹೆಸರು ಮಾತ್ರ ಚೇಂಜ್, ಓಂಕಾರ ಹಂಗೆ ಉಳಿತು.